ಪೆಟ್ರೋಲ್ ಡೀಸೆಲ್ ದರವನ್ನು ಲೀಟರ್ಗೆ ಮೂರು ರೂಪಾಯಿ ಏರಿಕೆ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಶಾಕ್ ಕೊಟ್ಟಿತ್ತು ಇದೀಗ ಹಾಲಿನ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ ಜೊತೆಗೆ ಹಾಲನ್ನೇ ಜಾಸ್ತಿ ಕೊಡ್ತೀವಿ ಹಾಗಾಗಿ ದರ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದೇನು ಅಂತ ನೋಡೋದಾದ್ರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿದ ರಾಜ್ಯ ಸರ್ಕಾರ ಇದೀಗ ಹಾಲಿನ ದರವನ್ನು ಹೆಚ್ಚಳ ಮಾಡಿದೆ ಲೀಟರ್ ಹಾಲಿಗೆ ಎರಡು ರೂಪಾಯಿ ಹತ್ತು ಪೈಸೆ ಹೆಚ್ಚಳ ಮಾಡಿ ಆದೇಶಿಸಿದೆ ಈ ಮೂಲಕ ಗ್ರಾಹಕರಿಗೆ ಮತ್ತೆ ಬರೆ ಬಿದ್ದಿದೆ ಸದ್ಯ ರಾಜ್ಯದಲ್ಲಿ ಒಂದು ಲೀಟರ್ ಹಾಲಿಗೆ ನಲವತ್ತೆರಡು ರೂಪಾಯಿ ಇದೆ ಅದನ್ನು ನಲವತ್ನಾಲ್ಕು ರೂಪಾಯಿಗೆ ಏರಿಸಲಾಗಿದೆ ಈಗ ತೌಸೆಂಡ್ ಎಮ್ ಎಲ್ ಪ್ಯಾಕೆಟ್ಗೆ ಐವತ್ತು ರೂಪಾಯಿ ಐವತ್ತು ಎಮ್ ಎಲ್ ಸೇರಿಸಿ ಎರಡು ರೂಪಾಯಿ ಏರಿಕೆ ಮಾಡಲಾಗಿದೆ ಬುಧವಾರದಿಂದಲೇ ಹೊಸ ದರ ಜಾರಿಗೆ ಬರಲಿದೆ ಈಗ ಹಾಲಿನ ದರ ಏನಿದೆ ಮತ್ತು ಹೊಸದೇನು ಅಂತ ನೋಡಿದರೆ ನೀಲಿ ಪ್ಯಾಕೆಟ್ ನಂದಿನಿ ಹಾಲಿನ ದರ ನಲವತ್ತೆರಡು ರೂಪಾಯಿ ಇತ್ತು ಈಗ ನಲ್ವತ್ನಾಲ್ಕು ರೂಪಾಯಿ ಜೊತೆಗೆ ಆರೆಂಜ್ ಪ್ಯಾಕ್ ನಲವತ್ತಾರರಿಂದ ನಲವತ್ತೆಂಟು ಆರೆಂಜ್ ಸ್ಪೆಷಲ್ ನಲವತ್ತೆಂಟರಿಂದ ಐವತ್ತು ಶುಭಂ ನಲವತ್ತೆಂಟರಿಂದ ಐವತ್ತು ಸಮೃದ್ಧಿ ಐವತ್ತೊಂದರಿಂದ ಐವತ್ತ್ಮೂರು ಶುಭಂ ನಲವತ್ತೊಂಬ ನಲವತ್ತೊಂಬತ್ತರಿಂದ ಐವತ್ತೊಂದು ಸಂತೃಪ್ತಿ ಐವತ್ತೈದರಿಂದ ಅರವ ಐವತ್ತೇಳು ಶುಭಂ ಗೋಲ್ಡ್ ನಲವತ್ತೊಂಬತ್ತರಿಂದ ಐವತ್ತೊಂದು ಶುಭಮ್ ಡಬಲ್ ಟೋಂಡ್ ನಲವತ್ತೊಂದರಿಂದ ನಲ್ವತ್ಮೂರು ರೂಪಾಯಿ ಆಗಿದೆ ಆಗಲಿದೆ ಇನ್ನು ಇಷ್ಟೊಂದೆಲ್ಲ ಬ್ರ್ಯಾಂಡವೇನು ಗೊತ್ತಿರಲಿಲ್ಲ ನನಗೆ ತುಂಬ ಬೇರೆ ಬೇರೆ ವೆರೈಟೀಸ್ ಇದೆ ಬಟ್ ನಮ್ಮ ಜನಗಳಿಗೆ ಕೆಂಪು ನೀಲಿ ಹಸಿರು ನಂದಿನಿ ಅಲ್ಲಿ ಬಗ್ಗೆ ಬಹುತೇಕ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ